ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್. ಗೈಸ್, ಇವತ್ತು ಯೂಟ್ಯೂಬ್ ಕಡೆಯಿಂದ ಮೂರು ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಈ ಯೂಟ್ಯೂಬ್ ಮೂರು ಅಪ್ಡೇಟ್ಸ್ಗಳು ಕೂಡ ನಿಮಗೆ ತುಂಬ ಖುಷಿ ಕೊಡುತ್ತೆ. ಆ ಥರ ಅಪ್ಡೇಟ್ಸ್ಗಳೇ ಅದೇನೇನು ಅಪ್ಡೇಟ್ಸ್ಗಳು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರ ಅಂತಂದರೆ ಸೊ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳು ಯಾರು ಯೂಟ್ಯೂಬರ್ಸ್ ಇತ್ತು ಅಂತಂದರೆ ಅವ್ರಿಗೆ ಈ ವೀಡಿಯೋನ ಶೇರ್ ಮಾಡಿ ಈ ಅಪ್ಡೇಟ್ಸ್ಗಳು ಬಂದಿದೆ ಅಂತ ಹೇಳಿ ಗೈಸ್. ಸೊ ಬನ್ನಿ ಗೈಸ್, ಇವತ್ತಿನ ಬಿಡೋಣ, ಶುರು ಮಾಡೋಣ. ಗೈಸ್, ಇವಾಗ ಯೂಟ್ಯೂಬ್ ಕಡೆಯಿಂದ ಮೂರು ಅಪ್ಡೇಟ್ಸ್ಗಳು ಬಂದಿದೆ ಅಂತ ನಾನು ನಿಮ್ಗೆ ಹೇಳಿದೆ. ಒಂದೊಂದು ಅಪ್ಡೇಟ್ಸ್ಗಳು ಕೂಡ ಬೆಂಕಿಯಾಗಿದ್ದಾವೆ. ಸೊ ಮೊದಲನೇ ಅಪ್ಡೇಟು ಯೂಟ್ಯೂಬ್ ಕಡೆಯಿಂದ ಏನು ಬಂದಿದೆ ಅಂತಂದರೆ, ಯೂಟ್ಯೂಬಲ್ಲಿ ಮೆಂಬರ್ಶಿಪ್ ಮೇಲೆ ಒಂದು ಹೊಸ ಒಂದು ಅಪ್ಡೇಟ್ ಬಂದಿದೆ. ಏನು ಅಂತಂದರೆ, ಇವಾಗ ನೀವು, ನಿಮ್ಗೆ ಗೊತ್ತಿರುತ್ತೆ, ನನ್ನ ಒಂದು ಚಾನಲಲ್ಲಿ ಜಾಯಿನ್ ಬಟನ್ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನೀವು ನನ್ನ ಒಂದು ಚಾನಲ್ ಮೆಂಬರ್ಶಿಪ್ನ ನೀವು ತೊಗೋಬೋದು. ನಿಮಗೆ ಕೆಲವೊಂದಷ್ಟು ಬೆನಿಫಿಟ್ಸ್ಗಳು ನಿಮಗೆ ಸಿಗುತ್ತೆ. ಈ ಒಂದು ಮೆಂಬರ್ಶಿಪ್ನ ನೀವು ತೊಗೊಂಡಿದ್ದೀರಾ ಅಂತಂದರೆ, ಆಯಿತಾ, ಸೊ ನೀವು ಯಾಕೆ ತಗೊಂಡಿದ್ದೀರಾ ಅಂತಂದರೆ ಏನೋ ಒಂದು ಬೆನಿಫಿಟ್ ಆಗುತ್ತೆ ಅಂತ, ಆಯಿತಾ. ಸೊ ಈಗ ನಿಮಗೆ ಸ್ಟಿಕ್ಕರ್ಸ್ಗಳು ಸಿಗುತ್ತೆ, ನಿಮ್ಮ ಕಮೆಂಟ್ಸ್ಗಳು ಹೈಲೈಟ್ ಆಗುತ್ತೆ, ಈ ಥರ ಏನೋ ನಿಮಗೆ ಬೆನಿಫಿಟ್ಸ್ ಇರೋದರಿಂದ ನೀವು ತಗೊಂಡಿರ್ತೀರ, ಅಥವಾ ನೀವು ಆ ಒಂದು ಯೂಟ್ಯೂಬರ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನೀವು ತಗೊಂಡಿರ್ತೀರ. ಯಾರೆಲ್ಲ ಮೆಂಬರ್ಶಿಪ್ನ ತಗೊಂಡಿದ್ದಾರೆ ಅವರು ಯಾವುದ್ರ ಮುಖಾಂತರ ತಗೊಂಡ್ರು ಅನ್ನೋದು ಆ ಒಂದು ಯೂಟ್ಯೂಬರ್ಗೆ ಗೊತ್ತಾಗ್ತಿರಲ್ಲ. ಎಕ್ಸಾಂಪಲ್, ಇವಾಗ ನನಗೆ ನೀವು ತಗೊಂಡಿದ್ದೀರಾ ಅಂತಂದರೆ ಯಾವುದ್ರ ಮುಖಾಂತರ, ಯಾವ ವೀಡಿಯೋ ನೋಡಿ ತಗೊಂಡಿದ್ದೀರಾ ಮೆಂಬರ್ಶಿಪ್ನ ಅನ್ನೋದು ನನಗೆ ಗೊತ್ತಾಗ್ತಿರಲ್ಲ. ಯಾಕೆಂತಂದರೆ ಯೂಟ್ಯೂಬಲ್ಲಿ ಆ ಒಂದು ಫೀಚರ್ ಇರಲಿಲ್ಲ. ಬಟ್ ಇವಾಗ ಇನ್ನು ಮುಂದೆ ಆ ಒಂದು ಫೀಚರ್ ಬಂದಿದೆ, ಆಯಿತಾ. ಸೊ ಇವಾಗ ನಿಮ್ಮ ಒಂದು ಚಾನಲ್ ಮೆಂಬರ್ಶಿಪ್ನ ಯಾರಾದರೂ ತಗೊಂಡಿದ್ದಾರೆ ಆಡಿಯನ್ಸ್ಗಳು, ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ಅಂತಂದರೆ, ಯಾವ ವೀಡಿಯೋನ ನೋಡ್ಬಿಟ್ಟು ತಗೊಂಡಿದ್ದಾರೆ ಅಥವಾ ಯಾವ ಲೈವ್ ಸ್ಟ್ರೀಮ್ನ ನೋಡ್ಬಿಟ್ಟು ತಗೊಂಡಿದ್ದಾರೆ ಅನ್ನೋದನ್ನು ನೀವು ಡೇಟಾನ ನೀವು ವೈಟಿ ಸ್ಟುಡಿಯೋ ಆ್ಯಪ್ ಒಳಗಡೆ ನೀವು ನೋಡ್ಬೋದು, ಆಯಿತಾ. ಇದು ಒಂದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಈ ಮೆಂಬರ್ಶಿಪ್ನ ತಗೊಂಡಿರ್ತಾರಲ್ಲ ಅವರು ಒಂದಷ್ಟು ತಿಂಗಳುಗಳ ಕಾಲ ಆದಮೇಲೆ ನಿಮ್ಮ ಒಂದು ಮೆಂಬರ್ಶಿಪ್ನ ಕ್ಯಾನ್ಸಲ್ ಮಾಡ್ಬೋದು, ಆಯಿತಾ. ತಗೊಂಡಿರೋದನ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಆ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದು ಏನಕ್ಕೆ ಕ್ಯಾನ್ಸಲ್ ಮಾಡಿಕೊಂಡ್ರು ಅನ್ನೋದು ಕಾರಣ ಗೊತ್ತಾಗ್ತಿರಲಿಲ್ಲ, ಆಯಿತಾ. ಯಾವ ಯೂಟ್ಯೂಬರ್ಗೂ ಕೂಡ ಗೊತ್ತಾಗ್ತಿರಲಿಲ್ಲ. ಬಟ್ ಇವಾಗ ಏನಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡ್ರು ಅನ್ನುವಂಥ ಒಂದು ಕಾರಣನೂ ಕೂಡ ನೀವು ಇವಾಗ ವೈಟಿ ಸ್ಟುಡಿಯೋ ಆ್ಯಪಲ್ಲಿ ನೀವು ನೋಡ್ಬೋದು. ಒಂಥರ ಬೆಂಕಿ ಅಲ್ವಾ ಗೈಸ್? ಓಕೆ, ಅವ್ರು ಯಾವುದನ್ನ ನೋಡ್ಕೊಂಡು ಬಂದರು, ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರು ಅನ್ನೋದು ಎರಡೂ ಡೀಟೇಲ್ಸು ಕೂಡ ಇವಾಗ ಆ ಒಂದು ಯೂಟ್ಯೂಬರ್ಗೆ ಗೊತ್ತಾಗುತ್ತೆ. ಸೊ ಇದರಿಂದ ಯೂಟ್ಯೂಬರ್ಸ್ಗಳು, ವೀಡಿಯೋ ಮಾಡೋರು, ಅವರು ಏನಾದರೂ ಏನು ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಅವ್ರಿಗೂ ಕೂಡ ಐಡಿಯಾ ಬರುತ್ತೆ. ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೊದಲನೇ ಒಂದು ಅಪ್ಡೇಟ್, ಸೂಪರ್ ಆಗಿರುವಂಥ ಅಪ್ಡೇಟ್. ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಕಮ್ಯುನಿಟಿ ಪೋಸ್ಟ್ ಮೇಲೆ ಬಂದಿದೆ. ಇವಾಗ ನೀವು ನೋಡ್ಬೋದು, ನನ್ನ ಒಂದು ಚಾನಲ್ನ ನೀವು ಕಮ್ಯುನಿಟಿ ಪೋಸ್ಟನ್ನು ನೀವು ಓಪನ್ ಮಾಡ್ತುವಂಥದ್ರಲ್ಲಿ ನಾನು ಫೋಟೋಸ್ಗಳು, ಪೋಲ್ಗಳು ಏನೇನೋ ಆಗ್ತಾ ಇರ್ತೀನಿ, ನೀವು ಅಬ್ಸರ್ವ್ ಮಾಡಿರ್ತೀರಾ. ಇವಾಗ ಇನ್ನು ಮುಂದೆ ನಿಮ್ಗೆ ಅಲ್ಲಿ ಇನ್ನೊಂದು ಹೊಸ ಒಂದು ಫೀಚರ್ ಬರುತ್ತೆ, ಮೆನ್ಷನ್ ಮಾಡುವಂಥ ಒಂದು ಫೀಚರು, ಅಟ್ ದ ರೇಟ್ ಮೆನ್ಷನ್ ಅಂತಂದ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಇದರಿಂದ ನೀವು ಬೇರೆ ಒಂದು ಯೂಟ್ಯೂಬರ್ಸ್ಗಳನ್ನ ನೀವು ಮೆನ್ಷನ್ ಮಾಡ್ಬೋದು, ಒಂಥರ ಡಿಫ್ರೆಂಟ್ ಆಗಿ, ಆಯಿತಾ. ಕಮ್ಯುನಿಟಿ ಟ್ಯಾಬ್ ಏನಿದೆ ಅದನ್ನ ತುಂಬ ಇನ್ನೂ ಅಡ್ವಾನ್ಸ್ಡ್ ಲೆವೆಲಲ್ಲಿ ಇನ್ನೂ ರೆಡಿ ಮಾಡ್ತಾ ಇದಾರಂತೆ. ಇನ್ನೂ ತುಂಬ ಚೆನ್ನಾಗಿ ನಿಮಗೆ ಕಮ್ಯುನಿಟಿ ಪೋಸ್ಟ್ಗಳು, ಕಮ್ಯುನಿಟಿ ಟ್ಯಾಬು ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತಂತೆ ಫ್ಯೂಚರಲ್ಲಿ. ಸೊ ಇದರಿಂದ ನಿಮ್ಮೊಂದು ಚಾನಲ್ ರೀಚ್ ತುಂಬ ಕಮ್ಯುನಿಟಿ ಟ್ಯಾಬ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕಮ್ಯುನಿಟಿ ಪೋಸ್ಟಿಂದನೂ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಹಾಗಾಗಿ ಕಮ್ಯುನಿಟಿ ಟ್ಯಾಬ್ ಮೇಲೆ ತುಂಬ ವರ್ಕ್ ಮಾಡ್ತಾ ಇದಾರಂತೆ ಯೂಟ್ಯೂಬರು. ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಅಪ್ಡೇಟ್, ಕಮ್ಯುನಿಟಿ ಪೋಸ್ಟಲ್ಲಿ ಮೆನ್ಷನ್ ಅನ್ನುವಂಥ ಒಂದು ಹೊಸ ಫೀಚರ್ ಬರ್ತಾ ಇದೆ. ಓಕೆ, ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಒಂದು ಹೊಸ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಇವಾಗ ನೀವು ಯೂಟ್ಯೂಬಲ್ಲಿ ನೀವು ಲೈವನ್ನು ಮಾಡ್ತಾ ಇರಬೇಕಾದ್ರೆ ನೀವು ಪ್ರಾಡಕ್ಟ್ಸ್ಗಳನ್ನ ನೀವು ಶೋ ಮಾಡೋದಕ್ಕೆ ಆಗ್ತಿರಲಿಲ್ಲ. ಅಂತಂದರೆ ಈಗ ನೀವು ಯೂಟ್ಯೂಬಲ್ಲಿ ಶಾಪಿಂಗ್ ಫೀಚರ್ ಇದೆ, ಆಯಿತಾ. ಶಾಪಿಂಗ್ ಫೀಚರ್ ಇಂದ ನೀವು ನಿಮ್ಮ ಒಂದು ಪ್ರಾಡಕ್ಟ್ಸ್ಗಳು ಏನು ಬೇಕಾದರೂ ಕೂಡ ನೀವು ವೀಡಿಯೋದಲ್ಲಿ ನೀವು ತೋರಿಸ್ಬೋದು. ಈ ಒಂದು ಪ್ರಾಡಕ್ಟ್ ಇದೆ, ಲಿಂಕ್ ಇಲ್ಲಿದೆ, ಚೆಕ್ಔಟ್ ಮಾಡಿ ಅಂತ ನಿಮ್ಮ ವೀಡಿಯೋ ಸೈಡಲ್ಲಿ ನಿಮಗೆ ಕೆಳಗಡೆ ಅಥವಾ ಎಲ್ಲೋ ಒಂದು ತೋರಿಸುತ್ತೆ. ಇದು ನಿಮಗೆ ಯೂಟ್ಯೂಬ್ ಲೈವ್ ಸ್ಟ್ರೀಮ್ನ ಮಾಡಬೇಕಾದ್ರೆ ಇವಾಗ ನೀವು ಪ್ರಾಡಕ್ಟ್ಸ್ಗಳನ್ನ ನೀವು ಲಿಂಕ್ ಮಾಡ್ಬೋದು. ಈಗ ಎಕ್ಸಾಂಪಲ್, ನಾನು ಲೈವಲ್ಲಿ ಈಗ ಯಾವುದೋ ಒಂದು ಫೋನ್ ಬಗ್ಗೆ ಮಾತಾಡ್ತಾ ಇರ್ತೀನಿ, ಆ ಒಂದು ಫೋನನ್ನು ನಾನು ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ತೋರಿಸೋ ಥರ ನಾನು ಎನೇಬಲ್ ಮಾಡ್ತೀನಿ. ಅದು ಎನೇಬಲ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ಫೋನ್ ಏನಿದೆ ಅದು ನಿಮಗೆ ಅಲ್ಲಿ ಕಾಣಿಸುತ್ತೆ, ಆಯಿತಾ. ಅಥವಾ ನಿಮಗೆ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸುತ್ತೆ ಆ ಒಂದು ಫೋನು, ಇಷ್ಟು ಇಷ್ಟು ಟೈಮಿಂದ ಇಷ್ಟು ಟೈಮ್ ತನಕ ಅದು ಕಾಣಿಸ್ಬೇಕು ಅಂತ ನಾನು ಟೈಮ್ನ ಇವಾಗ ನಾನು ಸೆಟ್ ಮಾಡ್ಕೋಬೋದು, ಆಯಿತಾ. ಈಗ ನಾನು 1 ನಿಮಿಷದಿಂದ 2 ನಿಮಿಷದ ತನಕ ಫೋನ್ ಬಗ್ಗೆ ಮಾತಾಡಿದೆ, ಆ ಒಂದು ಫೋನನ್ನು ನಾನು ಸ್ಕ್ರೀನ್ ಮೇಲೆ ತೋರಿಸೋ ಥರ ನಾನು ನಿಮಗೆ ಮಾಡ್ಕೋಬೋದು, ಆಯಿತಾ. ಇದು ಮುಂಚೆ ಇರಲಿಲ್ಲ, ಬಟ್ ಇವಾಗ ಬಂದಿದೆ ಇದು ಯೂಟ್ಯೂಬಲ್ಲಿ. ಇದಿಷ್ಟು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರು ಹೊಸ ಅಪ್ಡೇಟ್ಸ್ಗಳು. ಯಾವ ಅಪ್ಡೇಟ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಲವ್ ಯು ಆಲ್.